ಇವತ್ತು ಅವರು ಮಂಜಮ್ಮ ಜೋಗತಿಯಾಗಿ ನಮ್ಮ ಕಣ್ಣು ಮುಂದಿದ್ದಾರೆ. ಆದರೆ ಅವರು ಮೊದಲು ಇದ್ದಿದ್ದು ಮಂಜುನಾಥ ಶೆಟ್ಟಿಯಾಗಿ. ಮಂಜುನಾಥ ಶೆಟ್ಟಿ ಮಂಜಮ್ಮ ಜೋಗತಿಯಾಗಿ ಬದಲಾದಂಥ ಕತೆ ಇದೆಯಲ್ಲ, ಅದು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಹೇಳು ಅಂದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆ ಮೊದಲಿನ ಆ ದಿನಗಳನ್ನು ಖಂಡಿತ ಒಂದು ಸ್ವಲ್ಪ ನೆನಪು ಮಾಡುವಂಥ ಮಾಡಲೇಬೇಕು. ಅದಕ್ಕೆ ನಾನು ಅವರಿಗೆ ಒಂದು 3-4 ನಿಮಿಷ ಒಂದು 5 ನಿಮಿಷ ಸಮಯ. ಅಮ್ಮ, ನನಗೆ ಗೊತ್ತಿದೆ ಅದನ್ನು ಬಹಳ ಕಷ್ಟ ನಿಮ್ಗೆ ಅದನ್ನು ಹೇಳೋದು, ಆದರೆ ನಿಮಗೆ ತಕ್ಷಣಕ್ಕೆ ಏನು ಮನಸ್ಸಿಗೆ ಬರುತ್ತೆ ಆ ದಿನಗಳು ದಯವಿಟ್ಟು ಅದನ್ನು ಹಂಚ್ಕೊಡಿ. ನನ್ನ ಸ್ವಂತ ಊರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕಲ್ಲುಕಂಬ ಗ್ರಾಮ. ಹೌದು, 1957. ನಾನು ಸ್ವಂತ ಊರು ಅದು. ನಾನು ಹುಟ್ಟಿದ್ದು ಕಂಪ್ಲಿಯಲ್ಲಿ, ಅಲ್ಲೇ ಪಕ್ಕಕ್ಕೆ ಕಲ್ಕಂಬದ ಪಕ್ಕಕ್ಕೆ ಕಂಪ್ಲಿಯಲ್ಲಿ ಅಲ್ಲಿ ಹುಟ್ಟಿದ್ದು. ಅಲ್ಲಿಂದ ನಮ್ಮ ತಂದೆ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಹಿರಿಯೂರು ಬಿರ್ಲಾ ಫ್ಯಾಕ್ಟ್ರಿಗೆ ಹೋದರು, ಆಮೇಲೆ ಹರಿಯಾವರ ಬಿರ್ಲಾ ಫ್ಯಾಕ್ಟ್ರಿಗೆ ಹೋದರು, ಆಮೇಲೆ ಕುಕ್ಕುವಾಡ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕುಕ್ಕುವಾಡ ಸಕ್ಕರೆ ಕಾರ್ಖಾನೆಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಅಲ್ಲಿ ನನ್ನ ವಿದ್ಯಾಭ್ಯಾಸಕ್ಕೆ ಶುರು ಮಾಡಿದರು. ಅಲ್ಲಿ ಓದ್ತಾ 6, 7, 8ನೇ ಕ್ಲಾಸಿಗೆ ಬಂದಂಗೆಲ್ಲ, 7ನೇ ಕ್ಲಾಸಿಗೆ ಬಂದಂಗೆಲ್ಲ ನಾನು ಹೆಣ್ಮಕ್ಳ ಥರ ಪೂಜೆ ಮಾಡೋದು, ಸ್ನೋ ಪೌಡ್ರ್ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ನಮ್ಮಮ್ಮಂಗೆ ಸಹಾಯ ಮಾಡೋದು, ಪಾತ್ರೆ ತೊಳೆಯೋದು, ದೇವ್ರ ಸಾಮಾನು ತೊಳ್ಕೊಡೋದು, ಅಂಗಳ ಕಸ ಅನ್ನೋದು, ರಂಗೋಲಿ ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ನಮ್ಮಮ್ಮ ಮನೆಗೆ ತಂಗಿಯವ್ರು ಚಿಕ್ಕವರಿದ್ರಲ್ಲ, ನಮ್ಮಮ್ಮ ಒಬ್ಬರೇ ಮಾಡ್ತಿದ್ರು, ನಾನು ಒಬ್ಬಳೇ ಇದ್ದೀನಿ, ನನ್ನ ಮಗ ಏನೇ ಹೆಲ್ಪ್ ಮಾಡ್ತಾನೆ ಬಿಡು ಅಂತ ಇದ್ರ ಮೇಲೆ ಅವರು ಸುಮ್ಮನೆ ಇರ್ತಾಯಿದ್ರು. ಆಮೇಲೆ ನಾನು ಶಾಲೆಗೆ ಹೋದರೆ ಹೆಣ್ಣು ಹುಡುಗ್ರ ಜೊತೆಗೆ ಶಾಲೆಗೆ ಹೋಗೋದು, ಗಂಡು ಹುಡುಗ್ರ ಜೊತೆ ಟಚ್ ಇರ್ತಿರ್ಲಿಲ್ಲ, ನೋಟ್ಬುಕ್ ಇಸ್ಕೊಳ್ಳಿ, ಪೆನ್ ಇಸ್ಕೊಳ್ಳಿ, ಆ ಹೆಣ್ಮಕ್ಳ ಜೊತೆನೆ ನಾನು ಜಾಸ್ತಿ ಒಡನಾಟ ಇದ್ದಿದ್ದರಿಂದ ಹೆಣ್ಣು ಹುಡುಗರೆಲ್ಲ ಈ ಶೆಟ್ಟಿ ನೀನು ಬರೀ ನಮ್ಮ ಜೊತೆಗೆ ಬರ್ತೀ, ನೀನು ಗಂಡು ಹುಡುಗ್ರ ಜೊತೆಗೆ ಹೋಗಲ್ಲ, ಏ ಇಲ್ಲವ ನನಗೆ ಅವ್ರ ಜೊತೆಗೆ ಹೋಗೋಕೆ ಇಷ್ಟ ಇಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಇದು 8ನೇ ಕ್ಲಾಸಿಗೆ? ಏಳನೇ ಕ್ಲಾಸಿಗೆ ಹಂಗೆ ಶುರುವಾಯಿತು. ಆಮೇಲೆ ಗಂಡು ಹುಡುಗರು ಚುಡಾಯಿಸೋರು, ಏನೋ ನೀನು ಹುಡುಗಿ ಥರ ಮಾಡ್ತೀಯ, ಹುಡುಗಿ ಥರ ಓಡಾಡ್ತೀಯ, ಹುಡುಗಿ ಥರನೇ ಮಾತಾಡ್ತೀಯ, ನೀನು ಗಂಡ್ಮಗ ಅಲ್ಲ, ಗಂಡ್ಮಗನ ಥರ ಇರೋಂಗಿಲ್ಲ ನೀನು ಅಂತ ಅವರೆಲ್ಲ ಬೈಯೋರು. ಏ ಇಲ್ಲಪ್ಪ ನಾನು ಹಿಂಗೆ ಅಂತಂದು ಇದು ಮಾಡ್ತಿದ್ದೆ. ಆಮೇಲೆ ಹಂಗೆ ನಡೀತಾ ನನಗೆ 7ನೇ ಕ್ಲಾಸಲ್ಲಿ ಒಂದು ಭಕ್ತ ತಿರುನೀಲ ಕಂಠ ಅಂತ ನಾಟಕ ಮಾಡಿದರು. ಆ ನಾಟಕದಲ್ಲಿ ಒಂದು ಪರಮೇಶ್ವರನ ಪಾತ್ರ ಕೊಟ್ಟಿದ್ದರು. ಆಮೇಲೆ ಅದೇ ನಾಟಕದಲ್ಲಿ ಒಂದು ಲಂಗ ಜಾಕೆಟ್ ಹಾಕಿ ಡ್ಯಾನ್ಸ್ ಮಾಡಿಸಿದ್ರು. ಆಮೇಲೆ ಮತ್ತೆ ನಮ್ಮ ತಂದೆಯವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರೆಲ್ಲರೂ ಸೇರಿ ಒಂದು ಕುರುಕ್ಷೇತ್ರ ನಾಟಕ ಮಾಡಿದರು. ಅದರಲ್ಲಿ ನಮ್ಮ ತಂದೆ ಭೀಷ್ಮನ ಪಾತ್ರನ ಮಾಡಿದರು. ಅಲ್ಲಿ ಉದಯಕುಮಾರ್ ದುರ್ಯೋಧನನ ಪಾತ್ರ ಮಾಡಿದರು, ಚಿತ್ರನಟ ಉದಯಕುಮಾರ್ ಸ್ಟೇಜ್ಗೆ ಎಂಟ್ರಿ ಕೊಡೋ ಸಮಯದಲ್ಲಿ ಹುಡುಗಿಯರು ಸ್ವಾಗತ ಮಾಡೋದಕ್ಕೆ ಹೂವು ಹಾಕಬೇಕು. ಹಾಗೆ ಅವಾಗೆಲ್ಲ ಹೆಣ್ಣು ಹುಡುಗರನ್ನ ಸ್ಟೇಜಿಗೆ ಬಿಡ್ತಿದ್ದಿಲ್ಲ, ಹೆಣ್ಮಕ್ಳನ್ನ ಸ್ಟೇಜಿಗೆ ಬಿಡ್ತಿದ್ದಿಲ್ಲ, ಗಂಡ್ಮಕ್ಳೇ ಮಾಡ್ತಿದ್ರು. ಹಂಗಾಗಿ ನಮಗೊಂದು 4 ಹುಡುಗರಿಗೆ ಲಂಗ ಜಾಕೆಟ್ ಹಾಕಿ ತಟ್ಟೆಲಿ ಹೂವು ಕೊಟ್ಟು ಆ ಉದಯಕುಮಾರ್ ಎಂಟ್ರಿ ಕೊಡೋ ಹೊತ್ತಿಗೆ ಹೂವು ಹಾಕೋದು ಅವ್ರಿಗೆ ದಾರಿಗೆ. ಹಂಗೆ ಮಾಡಿದರು, ಅದು ಒಂಥರ ಏನೋ ಖುಷಿ ಅನಿಸಿತ್ತು. ಆಮೇಲೆ ನನಗೆ ಹೆಣ್ಮಕ್ಳ ಕಡೆನೇ ಜಾಸ್ತಿ ಒಲ್ವಾಗಿದ್ದು, ನಾನು ಹೆಣ್ಣಿನ ಥರನೇ ಇರಬೇಕು, ಹೆಣ್ಣಿನ ಥರನೇ ಓಡಾಡಬೇಕು, ಹೆಣ್ಣಿನ ಥರನೇ ಡ್ರೆಸ್ ಮಾಡ್ಕೋಬೇಕು, ಈ ಥರ ಎಲ್ಲ ಭಾವನೆಗಳು ಹುಟ್ಟುತ್ತಾ ಇದ್ವು. ಆಮೇಲೆ ತಂದೆ ತಾಯಿಗೆ ಒಂಥರ ಇರಿಸು ಮುರುಸು ಆಗೋದು, ಇವನೇನು ದೊಡ್ಡನಾದಂಗೆಲ್ಲ ಹೆಣ್ಮಕ್ಳ ಥರನೇ ಮಾಡ್ತಾನೆ ಏನು. ಆಮೇಲೆ ನನ್ನ ತಾಯಿ ತಮ್ಮ ಒಬ್ಬರು ಜೋಗತಿಯಾಗಿದ್ದರು, ಗಾಂಧಿ ಅಂತ ಅವ್ರ ಹೆಸರು, ಗಾಂಧಿ ಅಂತ. ಅವರು ಗಾಂಧಿ ಸತ್ತು ದಿವಸನೇ ಹುಟ್ಟಿದ್ದು, ಹಂಗಾಗಿ ಅವರಿಗೆ ಗಾಂಧಿ ಅಂತ ಹೆಸರು ಗಾಂಧಿ ಶೆಟ್ಟಿ ಅಂತ. ಆಮೇಲೆ ಅಯ್ಯಮ್ಮ ಜೋಗತಿ ಆದ್ರೂ ಗಾಂಧಿಮವ್ವನೇ ಅಂತಿದ್ರು ಜನ, ಎಲ್ಲರೂ ಗಾಂಧಿಮವ್ವನೇ ಅಂತ ಇದ್ರು. ಅವ್ರನ್ನ ನಾನು ನೆನ್ಪಿಟ್ಕೊಂಡು ಅವನಂಗೆ ಎಲ್ಲ ಆಗ್ಬಿಡ್ತಾನೋ ಅಂತ, ನಮ್ಮ ತಾಯಿ ನಮ್ಮ ತಮ್ಮನಂಗೆ ಎಲ್ಲ ಆಗ್ಬಿಡ್ತಾನೋ ಅಂತ ಅವರು. ಆಮೇಲೆ ನಮ್ಮಪ್ಪ ನನ್ನ ಅಳಿಯನಂಗೆ ಎಲ್ಲ ಆಗ್ಬಿಡ್ತಾನೋ ನನ್ನ ಮಗ ಅಂತ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿ ಇದು ಮಾಡ್ತಾ ಇದ್ರು. ಅದು ಏನು ಮಾಡಿದ್ರು ನನಗೆ ಸರಿ ಹೋಗಲಿಲ್ಲ. ಆಮೇಲೆ SLC 2 ಸಬ್ಜೆಕ್ಟು, ಸೈನ್ಸ್ ಇಂಗ್ಲೀಷ್ 2 ಸಬ್ಜೆಕ್ಟ್ ಓದು. ಆಮೇಲೆ ಕರ್ಕೊಂಡೋಗಿ ಕಲ್ಕಂಬದಲ್ಲೇ ನನ್ನ ಅಣ್ಣನ ಜೊತೆಗೆ ಬಿಟ್ಟರು. ಅಂಗಡಿ ಮಾಡ್ತಾ ಇದ್ವಿ, ಚಿಕ್ಕದಾಗಿ ಹೋಟ್ಲು ಮಾಡ್ಕೊಂಡಿದ್ವಿ, ಸೈಕಲ್ ಶಾಪ್ ಮಾಡಿದ್ವಿ, ಇಡ್ಲಿ ಅದನ್ನೆಲ್ಲ ಮಾಡ್ಕೊಂಡು ಅಲ್ಲೇ ಇದ್ವಿ. ಅಲ್ಲೇ ಇದ್ದಂಥ ಕಾಲದಲ್ಲಿ ನನಗಿನ್ನೂ ಜಾಸ್ತಿ ಆಗ್ಬಿಡ್ತು ಅಲ್ಲಿ ಬೇರೆಯವ್ರ ಮನೆಗೆ ಹೋಗೋದು, ನನ್ನ ಮೈ ಮೇಲೆ ದೇವರು ಬಂದಿದೆ ಅಂತ ಅವ್ರಿಗೇನಾದರೂ ಪೂಜೆ ಹೇಳೋದು, ಅವ್ರಿಗೇನಾದ್ರೂ ಹೇಳ್ಕೆ ಹೇಳೋದು, ಅವ್ರು ಕೇಳೋದಕ್ಕೆಲ್ಲ ಉತ್ತರ ಕೊಡೋದು, ಹಿಂಗೆಲ್ಲ ಮಾಡಿ ಇನ್ನೂ ಜಾಸ್ತಿ ಆಯಿತು. ಇವ್ನು ಹಿಂಗಾದರೆ ಸರಿ ಹೋಗಲ್ಲ ಅಂತ ಮತ್ತೆ ನನ್ನನ್ನು ಒಂದು ಕುರ್ಬೋಡಲ್ಲಿ ಫೈನಾನ್ಸಿಗೆ ಪಿಗ್ಮಿ ಕಲೆಕ್ಷನ್ ಮಾಡೋಕ್ಕೆ ಕಳಿಸಿದ ನಮ್ಮಣ್ಣ. ಆ ಪಿಗ್ಮಿ ಕಲೆಕ್ಷನ್ ಒಂದು 4-5 ಹಳ್ಳಿ ತಿರುಗಿ ಪಿಗ್ಮಿ ಕಲೆಕ್ಟ್ ಮಾಡಿ ಕುರ್ಬೋಡಲ್ಲಿ ದುಡ್ಡು ಕಟ್ಟಿ ಮನೆಗೆ ಬರ್ತಿದ್ದೆ. ಮನೆಗೆ ಬಂದ ತಕ್ಷಣ ಮತ್ತೆ ಫ್ಯಾಂಟ್ ಬಿಚ್ಚೋದು, ಲುಂಗಿ ಉಟ್ಕೊಳ್ಳೋದು, ಟವಲ್ ಹಾಕ್ಕೊಳ್ಳೋದು, ಹೆಂಗಸರ ಥರ
ಕುಂಕುಮ ಹಚ್ಕೊಳ್ಳೋದು, ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡೋದಕ್ಕೆ ಅವ್ನು ನಮ್ಮ ಅಣ್ಣನ ಒಡೆಯೋದು ಬಡಿಯೋದು ಮಾಡಿ ಅಲ್ಲಿ ನಮ್ಮ ಬಂಧು ಬಳಗದವರೆಲ್ಲ ತುಂಬ ಜಾಸ್ತಿ ಇದ್ದರು. ಅವರೆಲ್ಲರೂ ಬಯ್ಯವ್ರೆ, ಇವನು ಹೆಣ್ಮಕ್ಳ ಥರ ಮಾಡ್ತಾನೆ, ಇವನು ಜೋಗಮ್ಮರ ಥರ ಕುಂಕುಮ ಭಂಡಾರ ಹಚ್ಕೊಂತಾನೆ, ಹೇಳ್ಕೆ ಹೇಳ್ತಾನೆ, ನಮ್ಮ ಜಾತಿ ಒಳಗೆ ಇಂಥದ್ದೆಲ್ಲ ಇರಂಗಿಲ್ಲ, ಅದು ಕೆಳವರ್ಗದ ಜನಗಳಿಗೆ ಅಷ್ಟು ಹುಲಿಗೆಮ್ಮ ಎಲ್ಲಮ್ಮ ಬರೋದು, ನಮ್ಮ ಜಾತಿಯವ್ರಿಗೆ ಬರಲ್ಲ, ಇವ್ನು ಬೇಕಂತ ಮಾಡ್ತಾನೆ, ದುಡಿಬೇಕಾಕತ್ತಂತ ಮಾಡ್ತಾನೆ ಅಂತ ಬೈಯೋದಕ್ಕೆ ನಮ್ಮಣ್ಣ ಅವ್ರ ಮಾತೆಲ್ಲ ಕೇಳಿ ನನಗೆ ಹೊಡೆಯೋದು ಬೈಯೋದು ಹಂಗೆ ಮಾಡಬೇಡ ಅನ್ನೋದು. ಮತ್ತು ನನಗೆ ತಡ್ಕೊಳಕ್ಕಾಗ್ತಿದ್ದ ನಾನು ಹಂಗೆ ಮಾಡ್ತಿದ್ದೆ. ಮತ್ತೆ ನಮ್ಮಣ್ಣ ಕರ್ಕೊಂಡು ಮತ್ತೆ ನಮ್ಮಪ್ಪನ ಹತ್ರ ಬಿಟ್ಟ. ನಮ್ಮಪ್ಪನ ಹತ್ರ ಬಿಟ್ಟಾಗ ನಮ್ಮ ಗಾಂಧಿ ಮಾಮಗೆ ಗೊತ್ತಾಯಿತು ಇವನು ಹಿಂಗೆ ಮಾಡ್ತಾ ಇದ್ದಾನೆ ಹಿಂಗಂತ. ಅವ್ರೇನು ಮಾಡಿದರು ಮತ್ತು ಅವರು ಗಾಂಧಿ ನಮ್ಮ ಗಾಂಧಿ ಮಾವ ಕಂಪ್ಲೀಗೆ ಕರ್ಕೊಂಬಂದ್ರು, ಅವ್ರು ಕಂಪ್ಲೀಗಿದ್ದರು, ಅವರು ಕರ್ಕೊಂಬಂದು ನನ್ನನ್ನು ಸಿಕ್ಕಾಬಟ್ಟೆ ಹೊಡೆಯೋದು. ನಾನು ಜೋಗತಿಯಾಗಿ ಅನುಭವಿಸಿರೋದೇ ನೋವುಗಳು ಸಾಕು, ಮತ್ತು ನೀನು ಒಬ್ಬನಾಗಿ ಮತ್ತು ನೀನು ಅನುಭವಿಸ್ತೀಯ, ಇದು ಬೇಡ ಬೇಡ ನೀನು ಹಂಗೆ ಮಾಡೋಕ್ಕೆ ಹೋಗ್ಬೇಡಂತ. ಅವ್ರು ಹೊಡೆಯೋದು ಬಡಿಯೋದು, ಬಾಳೆ ತೋಟಕ್ಕೆ ಕೆಲಸಕ್ಕೆ ಕಳಿಸೋದು, ನೆಲ್ಲಿನ ಗದ್ದೆಗೆ ಕಳಿಸೋದು, ಮನೆಗೆ ಕೆಲಸ ಮಾಡೋದು, ಗಂಡ್ಮಕ್ಳ ಥರ ಕಟ್ಗೆ ಕಡಿ ಅನ್ನೋದು, ಈ ಥರದ್ದೆಲ್ಲ ಮಾಡಿಸಿದ್ರು. ಅದೇನು ಮಾಡಿದ್ರು ಬಿಡುಗಡೆ ಆಗಲಿಲ್ಲ. ಅವರು ನನ್ನ ಮೇಲೆ ಬೇಸರ ಮಾಡ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡೋಗಿ ಮತ್ತೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಬಿಟ್ಟು ಇವನು ಸರಿ ಹೋಗೋದಿಲ್ಲ, ಇವನು ನಾನೇ ಬರೋದಾಗ ಏನಾಯ್ತು ಅದಾಗಲಿ ಅಂತ ಬಿಟ್ಟು ಬಂದರು. ಗಾಂಧಿಗೆ ಸರಿ ಹೋಗಿಲ್ಲ ಅಂದರೆ ಮತ್ತು ನಮ್ಮ ಕೈಲಿ ಏನೇನು ಸರಿ ಹೋಗುತ್ತೆ ಅಂತ ಮತ್ತೆ ದಾವಣಗೆರೆ ಚಿಕ್ಕಟೇರಿ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸಿ ಇದು ಮಾಡಿದರೆ ಅವನಿಗೇನು ಕಾಯಿಲೆ ಇಲ್ಲ, ಆರಾಮಿದ್ದಾನೆ, ಅವನಿಗೇನು ತೊಂದರೆ ಇಲ್ಲ, ಅವನ ಪಾಡಿಗೆ ಅವನ್ನ ಬಿಟ್ಟು ಬಿಡ್ರಿ ಅಂತಂದರು. ಅವನ ಪಾಡಿಗೆ ಅವ್ನು ಬಿಟ್ಟು ಬಿಡ್ರಿ ಅಂತಂದರು. ಆಮೇಲೆ ಯಾರೋ ಮುಕ್ತಿ ಮಂದಿರದ ರೇಣುಕಾಚಾರ್ಯರ ಹತ್ರ ಹೋಗ್ರಿ ಅಂತ ಹೇಳಿದ್ರಂತೆ. ಆ ರೇಣುಕಾಚಾರ್ಯರ ಹತ್ರ ಹೋಗಿ ಅಲ್ಲಿ ಗುರುಗಳಿಗೆ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿ ಇವನು ಹೆಣ್ಮಕ್ಳು ಥರ ಮಾಡ್ತಾನೆ ರೀ, ಇದನ್ನು ಬಿಡಿಸ್ಬೇಕ್ರಿ ಅಂತ ಹೇಳಿದಾಗ ಅವನ ಪ್ರಕೃತಿನೇ ಹಂಗಿದೆ, ಅದಕ್ಕೇನು ಮಾಡೋಕ್ಕಾಗಲ್ಲ, ಅವನು ಅವನು ಹೆಂಗಿದ್ದಾನೆ ಹಂಗೆ ಹಂಗೆ ಅವನ್ನ ಬಿಟ್ಟುಬಿಡ್ರಿ ನೀವು ಅಂಥೇಳಿ ಒಂದು ಕಳ್ಳಗೆ ರುದ್ರಾಕ್ಷಿ ಹಾಕಿ ಅವರು ವಾಪಸ್ ಕಳಿಸಿದ್ರು. ಮನೆಗೆ ಬಂದು ಯೋಚನೆ ಮಾಡಿ ಹಿಂಗಾಯ್ತಲ್ಲ ಇನ್ನು ಬದುಕು, ನಮ್ಮ ತಾಯಿಗೆ 21 ಜನ ಮಕ್ಕಳು, ನಾವು 17 ಜನ ಸತ್ತು 4 ಜನ ಉಳಿದ್ವಿ, 5 ಜನ ಉಳಿದಿದ್ವಿ, ಈಗ ಒಬ್ಬನ ಹೋಗಿದ್ದಾನೆ, 4 ಜನ ಇದ್ವಿ ಅವಾಗ, 5 ಜನ ಇದ್ವಿ. ನನ್ನ ತಾಯಿ ಅವಳಿ ಜವಳಿ 3 ಸರಿ ಹೆರಿಗೆ ಆಗಿದೆ, ತ್ರಿವಳ್ಳಿ ಒಂದು ಸಲ ಹೆರಿಗೆ ಆಗಿದೆ, ಆಮೇಲೆ 4 ಇದ್ದಾಗ ಅಬಾರ್ಷನ್ ಮಾಡಿಸಿ ಆಪ್ರೇಷನ್ ಮಾಡಿಸಿದ್ವಿ ನಮ್ಮ ತಾಯಿಗೆ, 21 ಜನ ಮಕ್ಕಳು ನಮ್ಮ ತಾಯಿಗೆ. ಆಮೇಲೆ ಹಂಗಾಗಿದ್ದಕ್ಕೆ ಇಷ್ಟು ಜನದಲ್ಲಿ ಇವನು ಒಬ್ಬನಿಲ್ಲ ಅಂತ ತಿಳ್ಕೊಂಬಿಡೋಣ, ನಾವು ಮುತ್ತು ಕಟ್ಟಿಸಿ ಜೋಗತಿ ಮಾಡೋಣ ಅಂತ ಒಪ್ಪಿಗೆ ತಗೊಂಡು ತೀರ್ಮಾನ ಮಾಡಿಕೊಂಡು ಹುಲಿಗಿಗೆ ಬಂದು ನನಗೆ ಮುತ್ತು ಕಟ್ಟಿಸಿ ಜೋಗತಿ ಮಾಡಿ ನನ್ನನ್ನು ಕರ್ಕೊಂಡು ಹೋದರು ಊರಿಗೆ. ಮನೆ ಕರ್ಕೊಂಡು ಹೋದ್ಮೇಲೆ ಪೂಜೆ ಮಾಡ್ತಿದ್ದೆ, ಪುನಸ್ಕಾರ ಮಾಡ್ತಿದ್ದೆ, ಊಟ ಮಾಡ್ತಿದ್ದೆ, ಶುಕ್ರವಾರ ಮಂಗಳವಾರ ಭಿಕ್ಷಾಟನೆಗೆ ಹೋಗ್ತಿದ್ದೆ. ಒಂದು 3 ವಾರ ಆಗಿತ್ತು, 21 ದಿನ ಆಗಿತ್ತು ನಾ ಅದರಂಗೆ ಜೀವನ ಮಾಡಿ. ನಮ್ಮ ತಂದೆ ನಾನು ಒಳಗಡೆ ಇದ್ದರೆ ಒಳಗೇನು ಕೆಲಸ ನಿಂದು ಅಂತ ಬಯ್ಯರು, ಹೊರಗಡೆ ಇದ್ದರೆ ಹೊರಗೇನು ಕೆಲಸ ಅನ್ನೋರು, ಇತ್ತ ಗಂಡು ಹುಡುಗ್ರ ಜೊತೆ ಮಾತಾಡಿದ್ರೆ ಗಂಡ್ಮಕ್ಳ ಹತ್ರ ಏನು ಕೆಲಸ, ಹೆಣ್ಮಕ್ಳ ಹತ್ರ ಮಾತಾಡಿದ್ರೆ ಹೆಣ್ಣು ಹುಡುಗ್ರ ಹತ್ರ ಏನು ಕೆಲಸ, ಹೆಂಗೆ ಬಯ್ಯೋರು ಒಡೆಯೋರು ಏನು ಯಾಕ ಅಂತಂದು. ನನಗೆ ತಂದೆ ತಾಯಿ ತಮ್ಮ ತಂಗಿ ಅಣ್ಣ ಸೇರಿಲ್ಲ ಅಂದರೆ ಅಕ್ಕಪಕ್ಕದವ್ರು ಸೇರಲ್ಲ, ಅಕ್ಕಪಕ್ಕದವ್ರು ಸೇರಿಲ್ಲ ಅಂದರೆ ಊರವ್ರು ಸೇರಲ್ಲ, ಊರವ್ರು ಸೇರಿಲ್ಲ ಅಂದರೆ ಯಾರೂ ಸೇರೋದೇ ಇಲ್ಲ. ಇದೊಂದು ಸಮುದ್ರದೊಳಗಿನ ಗಿಡ ಇದ್ದಂಗೆ, ಇದ್ರ ನೆರಳಿಗೆ ಯಾರೂ ಬರೋದಿಲ್ಲ, ನಾನು ಬದುಕಬಾರ್ದು ಸಾಯ್ಬೇಕಂತ ತೀರ್ಮಾನವನ್ನು ಮಾಡಿದೆ. ಅವತ್ತೊಂದು ದಿವಸ ದಾವಣಗೆರೆಗೆ ಪಡ್ಲಿಗೆ ತಗೊಂಡು ಭಿಕ್ಷಾಟನೆಗೆ ಹೋದೆ, ಭಿಕ್ಷೆ ಬೇಡ್ಕೊಂಡೆ. ಅಲ್ಲೊಂದು 8-9 ರೂಪಾಯಿ ದುಡ್ಡು ಬಂದಿತ್ತು, ಅದು 8-9 ರೂಪಾಯಿ ದುಡ್ಡಲ್ಲಿ 2 ರೂಪಾಯಿ ಕೊಟ್ಟು ವಿಷ ತಗೋ, ವಿಷದ ಬಾಟ್ಲಿ ತಗೊಂಡು ಮೈಸೂರು. ಆ ವಿಷದ ತಗೊಂಡು ಊರಿಗೆ ಹೋದೆ, ಊರಲ್ಲಿ ಇಳಿದು ಊರು ದಾಟಿ ಫ್ಯಾಕ್ಟ್ರಿ ದಾಟಿ ಫ್ಯಾಕ್ಟ್ರಿ ಹಿಂದ್ಗಡೆ ಮನೆಗಳು, ಅವತ್ತಲ್ಲಿ ಊರಲ್ಲೊಬ್ಬರು ಪೂಜೆಗೆ ಹೇಳಿದರು, ಊರಲ್ಲಿ ಇಳಿದು ಅವ್ರ ಮನೆಗೆ ಪೂಜೆ ಮಾಡಿಕೊಂಡು ಅವ್ರ ಮನೆಗೊಂದು ಚೂರು ಬರೆಂಡು ಫ್ಯಾಕ್ಟ್ರಿ ಹಿಂದ್ಗಡೆ ಕಾಲುವೆ ಬರುತ್ತೆ, ಕಾಲುವೆ ಮೇಲೆ ನಡ್ಕೊಂಡು ಫ್ಯಾಕ್ಟ್ರಿ ಹಿಂದೆ ಹೋಗು ಮನೆಗಳಿಗೆ ಹೋಗು, ಅಲ್ಲಿ ಹೋಗ್ತಾ ಅದು ಪಡ್ಲಿಗೇನ ಅಲ್ಲೇ ಒಂದು ಕಟ್ಟೆ ಮೇಲಿಟ್ಟು ಅದು ಓಪನ್ ಮಾಡಿದೆ, ಆ ಓಪನ್ ಆಗಲಿಲ್ಲ, ಅದು ಬಾಟ್ಲಿ ತೊಗೊಂಡು ಹಿಂಗೆ ಕಟ್ಟೆ ಕಂಟಕ್ಕೆ ಹಿಂಗೆ ಹೊಡೆದೆ, ಅದು ಮುಚ್ಚಳನೇ ಎಗುರ್ತು. ಆಮೇಲೆ ಮೂಗು ಹಿಡ್ಕೊಂಡು ಅದಷ್ಟು ಗಟ್ಟ 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 ಕುಡಿದೆ, ಅವತ್ತು ಕುಡಿದು ಅದು ಬೆಲ್ಲ ಕೊಟ್ಟಿದ್ದನ್ನು ಬಾಯಾಗೆ ಹಾಕೊಂಡು ಮನೆಗೆ ಹೋದೆ. ಮನೆಗೆ ಹೋದೆ, ನಮ್ಮ ತಂದೆ ಒಳಗಡೆ ರೂಮಲ್ಲಿ ಹಾಸಿದ್ರು, ಯಾವಾಗ ಬಂದ ನೋಡಿ ಇವನು ದಾವಣಗೆರೆಗೆ ಹೋದ ಅನ್ನಂತ ಬೈದರು. ಹೋದೆ ಒಳಗೆ ಮಲ್ಕಂಡೆ, ಇನ್ನು ವಾಂತಿ ಆಗಿಬಿಟ್ರೆ ಮತ್ತೆ ನಾನೆಲ್ಲಿ ಬದುಕ್ಬಿಡ್ತೀನಂತ ಮಲ್ಕೇಳುವಾಗ ಬೆಡ್ಶೀಟನ್ನು ಒಂಚೂರು ಬಾಯಲ್ಲಿ
ಒಂದು ಬೆಡ್ಶೀಟ್ ಮೂಲೆಯನ್ನು ಬಾಯಲ್ಲಿ ತುರ್ಕೊಂಡು ಮಲ್ಕೊಂಡೆ. ಅದು ಆ ಟೈಮ್ನಲ್ಲಿ ಒದ್ದಾಡಿದ್ನೋ ಸಂಕಟ ಆಯಿತು ಏನೋ ಗೊತ್ತಿಲ್ಲ ನನಗೆ, ಅದು ಬೆಡ್ಶೀಟ್ ಹೊರಗೆ ಬಂದಿದೆ, ಎಲ್ಲ ವಾಂತಿ ಆಗಿದೆ. ವಾಂತಿ ಆದಾಗ ನಮ್ಮಮ್ಮ ನಮ್ಮಪ್ಪಗೆ ಎಬ್ಸಿದ್ದಾರೆ, ರೀ ಮಂಜು ವಾಂತಿ ಮಾಡ್ಕೊತ ಇದ್ದಾನೆ ಅಂತ. ಇವತ್ತು ದಾವಣಗೆರೆಗೆ ಹೋಗಿದ್ದ, ಸಿಕ್ಕಾಪಟ್ಟಿ ತಿಂದಿರ್ತಾನೆ ಅದು ಇದು, ಅದು ಆರೋಗ್ಯ ಆಗಿರೋದಿಲ್ಲ, ಅದಕ್ಕೆ ಅವನಿಗೆ ವಾಂತಿ ಆಗ್ತಾ ಇದೆ ಅಂತ. ಅವಾಗ ನಮ್ಮಮ್ಮ ಬಂದು ಒಂದು ಬಟ್ಟೆ ಹಾಕಿ ಅಳೆದು ಅದನ್ನೆಲ್ಲ ಕ್ಲೀನಾಗಿ ತೆಗೆದಾಕಿ ಬಿಸಿ ಹಾಕಿ ಮಲಕ್ಕೆ ಹೋಗಿ ಅಂತಂದು. ಆಮೇಲೆ ಹೋಗಿ ಆ ಬಟ್ಟೆನೆಲ್ಲ ತೊಗೊಂಡು ಅದನ್ನೆಲ್ಲ ಬಳ್ಕೊಂಡು ಬಟ್ಟೆಯನ್ನು ತೊಗೊಂಡು ಹೊರಗೆ ಹಾಕಕ್ಕಂತ ಹೋದೆ. ಮನೆ ಎದುರಿಗೆ ತಿಪ್ಪೆ ಹಾಕಿದೆ, ಮನೆ ಒಳಗೆ ಬರೋಕ್ಕಾಗಲಿಲ್ಲ ನನಗೆ, ತಲೆ ಚಕ್ರ ಬಂದಂಗೆ ಆಗ್ಬಿಡ್ತು. ಹೊರಗಡೆ ಕಟ್ಟೆ ಇತ್ತು, ಕಟ್ಟೆ ಮೇಲೆ ನಮ್ಮದು ಚಪ್ರ ಮನೆ, ಹುಲ್ಲಿನ ಮನೆ, ಫ್ಯಾಕ್ಟ್ರಿ ಜಾಗದಲ್ಲಿ ಹುಲ್ಲಿನ ಮನೆ ಕಟ್ಕೊಂಡಿದ್ವಿ. ಹೊರಗಡೆ ಕಟ್ಟೆ ಇತ್ತು, ಆ ಕಟ್ಟೆ ಮೇಲೆ ಮಲ್ಕೊಂಡೆ. ಮಳೆ ಬರ್ತಾ ಇತ್ತು, ಅದು ಮುಖದ ಮೇಲೆಲ್ಲ ನೀರು ಬೀಳ್ತಾ ಇದ್ದವು, ಆ ಚಪ್ರದ್ದು ಹುಲ್ಲಿನ ಸಮೇತ ನೀರು ಬಂದು ನನ್ನ ಮುಖದ ಮೇಲೆ ಬೀಳ್ತಾ ಇದ್ದವು, ಅದಷ್ಟೇ ಎಚ್ಚರ ಇರೋದು. ಆಮೇಲೆ ನಮ್ಮ ತಂದೆ ಫಸ್ಟ್ ಶಿಫ್ಟು 4 ಗಂಟೆಗೆ ಎದ್ದು ಹೋಗಿದ್ದಾರೆ ಡ್ಯೂಟಿಗೆ. ಆ ಮಂಜು ಹೊರಗೆ ಮಕ್ಕಂಡ ನೋಡು ಅಂತೇಳಾರೆ, ಹ್ಞೂ ರೀ ಅಂತೇಳಿ. ಆ ಅಮ್ಮ ಹಂಗೆ ಮಕ್ಕೊಂಡ್ರಲ್ಲ, ನಮ್ಮಪ್ಪ ಹಂಗೆ ಡ್ಯೂಟಿಗೆ ಹೋಗಿದ್ದಾನೆ. ಬೆಳಕಾರದ ಮೇಲೆ ನಮ್ಮ ತಮ್ಮನೂ ಎಬ್ಬಿಸಿಲ್ಲ, ತಂಗಿಯರು ಎಬ್ಬಿಸಿಲ್ಲ. ಆಮೇಲೆ ನಮ್ಮಮ್ಮ ಬಂದು ಮಂಜು ಮಂಜು ಎದ್ದಳು ಅಂತಂದು ಎಬ್ಬಿಸಿದ್ದಾರೆ, ಎದ್ದಿಲ್ಲ. ಏ ಮಂಜು ಎದ್ದಳು ಅಂತ ಗಲ್ಲ ಹಿಡ್ಕೊಂಡು ಹಿಂಗೆ ಅಗಲಾಡಿಸಿ ಎದ್ದಳು ಎದ್ದಳು ಅಂತ ಗಲ್ಲು ಕೊಡಿದ್ರೆ ಅದು ಎಣ್ಣೆ ಜಿಡ್ಡು ಜಿಡ್ಡಾಗಿರೋದು ನೋಡಿ ಮೂಸ್ ನೋಡಿ, ಅಯ್ಯೋ ನನ್ನ ಮಗ ವಿಷ ಕುಡಿದ್ಬಿಟ್ಟನಂತೆ, ಆಳೋದು ಚೀರೋದು ಮಾಡಿ. ಆಮೇಲೆ ಫ್ಯಾಕ್ಟ್ರಿ ಜೀಪ್ ತಂದು ಫ್ಯಾಕ್ಟ್ರಿ ಜೀಪಲ್ಲಿ ಹತ್ಕೊಂಡು ದಾವಣಗೆರೆಗೆ ಹೋಗಿ ಅಡ್ಮಿಂಟ್ ಮಾಡಿ, ನನಗೆ ಪ್ರಜ್ಞೆ ಇಲ್ಲ, 15 ದಿವಸ ಮಂಚಕ್ಕೆ ಕಟ್ಟಾಕ್ಬಿಟ್ಟಿದ್ರಂತೆ ನನಗೆ, ಹಂಗೆ ಮಾಡ್ತಿದ್ದಂತೆ. ಬಟ್ಟೆ ಎಲ್ಲ ಬಿಚ್ಚೋದು, ಓಡೋಗೋದು, ಡಾಕ್ಟ್ರಿಗೆ ಉಗುಳೋದು, ಅವ್ರಿಗೆ ಒದೆಯೋದು, ಹಂಗೆಲ್ಲ ಮಾಡೋದಕ್ಕೆ ಮಂಚಕ್ಕೆ ಕಟ್ಟಾಕ್ಬಿಟ್ಟಿದ್ರಂತೆ. ಆ 15 ದಿವಸ ನನ್ನ ಜೊತೆಗಿದ್ದವರು ನಾಳೆ ನಾಡಿದ್ದು ಅವನಿಗೆ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟ್ರ್ ಹೇಳಿದಾಗ ತಂದೆನೂ ಬರಲಿಲ್ಲ, ತಾಯಿನೂ ಬಂದಿಲ್ಲ, ಯಾರೂ ಬಂದಿಲ್ಲ ಹಾಸ್ಪಿಟ್ಲಿಗೆ. ನನಗೆ ಎಚ್ಚರ ಆಯಿತು, ನಾನು ಅದು ನೋಡ್ತೀನಿ, ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳಿದ್ರೆ ಅಕ್ಕಪಕ್ಕದವರು, ಇಲ್ಲ ನೀನು ವಿಷ ಕುಡ್ದಿದ್ದಿ, ನಿಮ್ಮಪ್ಪ ನಿಮ್ಮಮ್ಮ ಬಂದು ಅಡ್ಮಿಂಟ್ ಮಾಡಿದ್ರು, ಇಲ್ಲೇ ಇದ್ದರು ಇಷ್ಟು ದಿವಸ, ನಿನ್ನೆ ಊರಿಗೆ ಹೋಗಿದ್ದಾರೆ, ಬಂದಿಲ್ಲ, ಇವತ್ತು ಬರ್ತಾರೇನೋ, ಸಂಜೆ ಬರ್ತಾರೇನೋ, ಮಧ್ಯಾಹ್ನ ಬರ್ತಾರೇನೋ ಅಂತ ಕಾಯ್ದ್ರು ಕಾಯ್ದ್ರು. ಒಂದು ದಿನ ಆಯಿತು, 2 ದಿನ ಆಯಿತು, 5 ದಿನ ಆಯಿತು, 1 ವಾರ ಆಯಿತು, ಯಾರೂ ಬರಲೇ ಇಲ್ಲ ಹಾಸ್ಪಿಟ್ಲಿಗೆ, ಯಾರೂ ಬರಲೇ ಇಲ್ಲ, ಸತ್ತಿದ್ದಾನ ಬದುಕಿದಾನಂತ ಒಬ್ಬರು ಬರಲೇ ಇಲ್ಲ. ಆಮೇಲೆ ಡಿಸ್ಚಾರ್ಜ್ ಮಾಡಿದರು, ನಾನು ಮನೆಗೆ ಹೋದೆ, ಒತ್ತಾಗಿತ್ತು ರಾತ್ರಿ, ಅಲ್ಲಿ ಆ ಮನೆಗೆ ಹೋದರೆ ಒಬ್ಬರು ಮಾತಾಡಿಸ್ಲಿಲ್ಲ. ಆಸ್ಪತ್ರೆಯಿಂದ ಬ್ರೆಡ್ಗಳನ್ನೆಲ್ಲ ತಗೊಂಡೋಗಿದ್ದೆ, ಆ ಬ್ರೆಡ್ಡನ್ನೆಲ್ಲ ಮುರಿದು ಹಾಕ್ಕೊಂಡು ಮನೇಲಿದ್ದಿದ್ದು ಸಾರ ಹಾಕ್ಕೊಂಡು ತಿಂದು ಮಲ್ಕೊಂಡೆ. ಬೆಳಗ್ಗೆ ಎದ್ದು ಕಸ ಹೊಡೆಯೋಕೆ ಹೋದರೆ ತಂಗಿ ಕಸ್ಗಂಡ್ಲು, ನೀರು ತರೋಕ್ಕೆ ಹೋದರೆ ತಮ್ಮ ಕೊಡ ಕಸ್ಗಂಡ, ಯಾರೂ ಮಾತಾಡಲೇ ಇಲ್ಲ, ಯಾಕೋ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಂದು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಬೇರೆಯವ್ರ ಮನೇಲಿ ಹೋಗಿ ತಿಂಡಿ ತಿಂದೆ, ಮಧ್ಯಾಹ್ನನೂ ಬೇರೆಯವ್ರ ಮನೇಲೇ ತಿಂದೆ. ಆಮೇಲೆ ಸಂಜೆ ಮನೆ ಹತ್ರ ಭಜನೆ ಮಾಡ್ತಾಯಿದ್ರು, ಭಜನೆ ಮಾಡ್ಕೊಂತ ಕುಂತಾಗ ನಮ್ಮಪ್ಪನೂ ಇದ್ದರು, ನಾನು ಕೂತ್ಕೊಂಡಿದ್ದೆ ಅಲ್ಲಿ. ಜನ ಎಲ್ಲ ಭಜನೆ ಮಾಡಿ ಹಾಡು ಮುಗಿದ ನಂತರ ನಮ್ಮಪ್ಪ, ನಾನೊಂದೆರಡು ಮಾತಾಡಬೇಕು ಅಂದ್ ಏನು ಶೆಟ್ರೆ ಅಂದರೆ, ಇಲ್ಲ ನನ್ನ ಮಗನಿಗೆ ಸೀರೆ ಉಡಿಸಿ ದೇವ್ರು ಕಟ್ಟಿಸಿ ಜೋಗ್ತಿ ಮಾಡಿ ದೀಕ್ಷೆ ಕೊಡಿಸಿದ್ವಿ, ಅವನಿಗೇನು ಕಡಿಮೆ ಆಗಿದೆ, ಅವನಿಗೇನು ಮಾಡಿದ್ವಿ ನಾವು, ವಿಷ ಕುಡಿದು ನಮ್ಮ ಮರ್ಯಾದೆ ತೆಗೆದ, ಅವ್ನು ನಮ್ಮ ಮನೆಗೆ ಇರೋದು ಬೇಡ ಅಂತಂದರು. ಇವರೆಲ್ಲ ಕೇಳಿದರು, ಮತ್ತು ಹೆಂಗೇನು ಮಂಜು ಅಂತಂದರು, ನನಗೆ ಗೊತ್ತಿಲ್ಲ ಏನು ಅಂತಂದೆ. ಆಮೇಲೆ ಶೆಟ್ರೆ ಮತ್ತು ಅವನು ಎಲ್ಲಿಗೆ ಹೋಗ್ಬೇಕು, ಮನೆ ಬಿಟ್ಟು ಹೋಗಂದ್ರೆ ಎಲ್ಲಿಗೆ ಹೋಗ್ತಾನೆ, ಅವ್ರ ಸಮುದಾಯ ಹೆಂಗೆ ಬದುಕ್ತತೋ ಹಂಗೆ ಬದುಕಲಿ, ಅವ್ರಂಥವ್ರು ಹೆಂಗೆ ಬದುಕ್ತಾರೋ ಹಂಗೆ ಬದುಕಲಿ, ನಮ್ಮ ಮನೆಗಿರೋದು ಬೇಡ ಇವತ್ತಿಂದ ಅಂದರು. ಏನೋ ಮಂಜು ಹೆಂಗೆ ಮಾಡ್ತೀಯಪ್ಪ ಅಂದರು, ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂತಂದೆ. ಆಯಿತು ನಿಮ್ಮಪ್ಪ ಮನೆ ಬಿಟ್ಟು ಹೋಗಂತಾರೆ, ಹೋಗ್ತಿ ಅಂದರು, ಹೋಗ್ತೀನಿ ಅಂತಂದೆ. ಮಾರನೇ ದಿವಸ ನಾನು ತಿಂಗಳು ಪೂಜೆ ಮಾಡಬೇಕು, ಆ ಜೋಗ್ತಿ ದೀಕ್ಷೆ ಕೊಟ್ಟು 5 ವಾರ, 5 ಹುಣ್ಣಿಮೆ ಅಥವಾ 5 ವಾರಗಳು ಭಿಕ್ಷೆ ಬೇಡ್ಕೊಂಬಂದು ಪಡ್ಲಿಗೆಯನ್ನು ತುಂಬಿಸ್ಬೇಕು. ಪಡ್ಲಿಗೆ ತುಂಬಿಸೋದು ಅಂದರೆ ಪಡ್ಲಿಗೆ ತುಂಬ ತರಕಾರಿ, ಎಲ್ಲ ತರಕಾರಿಗಳನ್ನು ತುಂಬೋದು, ಅಕ್ಕಿ ತುಂಬೋದು, ಮತ್ತು ಮುಂದೆ ನೈವೇದ್ಯ ಹಾಕಿ 5 ಜನ ಜೋಗತಿಯರಿಗೆ ಊಟ ಹಾಕಿ ಉದ ಹಾಕಿಸಿ ಅವ್ರು ವಾಪಸ್ ಹೋದ್ಮೇಲೆ ಮನೆಯಲ್ಲವರು ಊಟ ಮಾಡಬೇಕು. ಅದು ಪೂಜೆ ಬಾಕಿ ಇತ್ತು ನಮ್ಮ ಮನೆಯಲ್ಲಿ, ಮಾಡಿರಲಿಲ್ಲ. ಅದನ್ನು ಮಾಡಬೇಕಲ್ಲ, ಮತ್ತು ಅವಾಗ ಒಂದು ಸೀರೆ ಅದನ್ನು ತಂದು ಪೂಜೆ ಮಾಡಿಸಿ ಮಂಗಳವಾರ ದಿನ ಎಲ್ಲ ಆಯಿತು, ಪೂಜೆ ಗೀಜೆ ಮುಗೀತು. ಮಾರನೇ ದಿನ ನಮ್ಮಮ್ಮ ನೀನು ನಿಮ್ಮಪ್ಪ ಹೋಗಂತ ಹೇಳಿದ್ರಲ್ಲ ಹೋಗಪ್ಪ ಅಂತಂದರು. ಅವಾಗ ನಾನು ಪಡ್ಲಿಗೆಲ್ಲ ಒಂದು ಸೀರೆ ಒಂದು ಜಾಕೆಟು ಇಟ್ಟುಕೊಂಡು ಮನೆ ಬಿಟ್ಟು ಹೊರಟೆ. ನಮ್ಮಮ್ಮ ಎಲ್ಲಿಗೆ ಹೋಗ್ತೀಯ ಅಂತ ನಮ್ಮಮ್ಮನೂ ಕೇಳಲಿಲ್ಲ, ನಮ್ಮಪ್ಪ ಇದ್ದರು ಅವರು ಏನಂತ ಕೇಳಲಿಲ್ಲ. ನಮಗೆ ಇವಾಗನವರಷ್ಟು ಬುದ್ಧಿ ಕಡಿಮೆ, ಅವಾಗ ನಾವು ತುಂಬ ಎಲ್ಲಿ ಹೊರಗಡೆ ಓಡಾಡೋರಲ್ಲ. ನಾನು ಪಡ್ಲಿಗೆ ಇಟ್ಕೊಂಡು ಹೊರಗಡೆ ಹೋಗ್ತಾ ಇದ್ದೆ, ನಮ್ಮಮ್ಮ ಎಲ್ಲಿಗೆ ಹೋಗ್ತೀವಿ ಮಂಜು ಅಂತ ಕೇಳಿಲ್ಲ. ನನಗೊಂಥರ ಸಂಕಟ ಆಯಿತು. ನಮ್ಮಮ್ಮನಿಗೆ ಆವಾಗ 9 ತಿಂಗಳು ಹೊಟ್ಟೆಗಿಟ್ಕೊಳ್ಳೋಕ್ಕೆ ಜಾಗ ಇತ್ತು, ಇವತ್ತು ಮನೆಗಿಟ್ಕೊಳ್ಳೋಕ್ಕೆ ಜಾಗ ಇಲ್ಲ ನಮ್ಮಮ್ಮನಿಗೆ ಅಂತ ಸಂಕಟದ
ಇರಲಿ ಬಿಡಿ, ಇಲ್ಲಿಗೆ ನಾವು ನಿಮ್ಮ ಕಥೆನ ನಿಲ್ಲಿಸೋಣ. ನಾವು ಮತ್ತೆ ಈಗ ಮತ್ತೆ ಖುಷಿಯ ಮಾತುಗಳನ್ನು ಆಡ್ತಾ ಮುಂದಕ್ಕೆ ಹೋಗೋಣ. ಇರಲಿ, ಅಲ್ಲಿಂದ ಆವತ್ತು ವಿಷ ಕುಡಿದಂತಹ ಮಂಜುನಾಥ ಶೆಟ್ಟಿ, ನಂತರ ಮಂಜಮ್ಮ ಜೋಗತಿಯಾಗಿ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷೆಯಾಗಿ, ಇನ್ನೇನು ಕೇಂದ್ರ ಸರ್ಕಾರ ಕೊಡುವಂಥ ಪದ್ಮಶ್ರೀ ಪ್ರಶಸ್ತಿವರೆಗೂ ಬಂದಂಥ ನಿಮ್ಮ ಜೀವನಗಾಥೆ ನಿಜಕ್ಕೂ ಇಲ್ಲಿ ನೋಡ್ತಾ ಇರುವಂಥ ಪ್ರತಿಯೊಬ್ಬನಿಗೂ ಒಂದು ತುಂಬ ಸ್ಫೂರ್ತಿ ಇದು. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದಲ್ಲಿ.